ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಬೊಗುವರಪು ಬಿ ಜೆ ಪಿಯ ಹೊಸ ಕೂಸು ಅಥವಾ ಬಿ ಜೆ ಪಿ ಹೊಸದಾಗಿ ಬೆಳೆಸ್ತಾ ಇರುವಂತಹ ನಾಲಿಗೆ ಕಂಗನಾ ಅವರು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿದ್ರು ನನ್ನ ಸಿನಿಮಾ ಎಮರ್ಜೆನ್ಸಿಯ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಕಾಂಗ್ರೆಸ್ ನಡೆಸ್ತಾ ಇದೆ ರಾಹುಲ್ ಗಾಂಧಿ ನಡೆಸ್ತಾ ಇದ್ದಾರೆ ಅದನ್ನು ರಿಲೀಸ್ ಆಗೋಕ್ಕೆ ಬಿಡ್ತಿಲ್ಲ ಒತ್ತಡ ಹೇರ್ತಿದ್ದಾರೆ ಸೆನ್ಸರ್ ಬೋರ್ಡ್ ಮೇಲೆ ಸೆನ್ಸರ್ ಸರ್ಟಿಫಿಕೇಟ್ ಕೊಡದೇ ಇರಲಿ ಅಂತ ಅಂತ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು ಅದರಲ್ಲಿ ಸತ್ಯಾಂಶಗಳನ್ನು ಹೇಳಿದ್ದೀನಿ ನಿಜ ಇತಿಹಾಸ ಹೇಳಿದ್ದೀನಿ ಇಂದಿರಾ ಗಾಂಧಿಯವರ ನಿಜ ಮುಖವನ್ನು ಅನಾವರಣ ಮಾಡಿದ್ದೀನಿ ಹಾಗಾಗಿ ಇಂತಹ ಆರೋಪಗಳು ಮಾಡ್ತಿದ್ದಾರೆ ಇಂತಹ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಒಂದು ಹಂತದಲ್ಲಿ ತಮ್ಮದೇ ಸರ್ಕಾರ ಬಿ ಜೆ ಪಿ ಸರ್ಕಾರದ ವಿರುದ್ಧ ಕೂಡ ಸಮಾಧಾನ ಹಾಕಿದ್ರು ಸೆನ್ಸರ್ ಬೋರ್ಡ್ ಅದಕ್ಕೆ ಸರ್ಟಿಫಿಕೇಟ್ ಇಲ್ಲ ಅಂತ ಇದೆಲ್ಲದರ ನಡುವೆ ನಿನ್ನೆ ಕೋರ್ಟ್ನಲ್ಲಿ ಒಂದಂತೂ ಸಾಬೀತಾಯಿತು ಸ್ವತಃ ಚಿತ್ರದ ಪ್ರೊಡಕ್ಷನ್ ನೋಡಿಕೊಂಡಿರುವಂತಹ ಝೀ ಫಿಲಮ್ಸ್ ಏನಿದೆ ಹೆಚ್ಚಿನ ಹೂಡಿಕೆ ಮಾಡಿರುವಂತಹ ಝೀ ಫಿಲಮ್ಸ್ ಅದಕ್ಕೆ ಕಂಗನಾ ಸಹ ಸಹ ನಿರ್ಮಾಪಕರು ಆದರೆ ಮೇಜರ್ ನಿರ್ಮಾಪಕರು ಝೀ ಟೆಲಿಫಿಲಮ್ ಝಿ ಫಿಲಮ್ಸ್ ಅವರು ಕೋರ್ಟ್ನಲ್ಲಿ ಕೋರ್ಟ್ಗೆ ಏನಕ್ಕೆ ಹೋಗಿದ್ದು ಅಂದರೆ ಕಂಗನೇ ಕೋರ್ಟ್ಗೆ ಹೋಗಿದ್ದು ಸೆನ್ಸರ್ ಬೋರ್ಡ್ ನನಗೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅಂತ ಯಾಕಂದರೆ ಕಂಗನಾ ತಲೆ ಮೇಲೆ ಆ ಸಿನಿಮಾದಿಂದ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಸಾಲ ಇದೆ ಹದಿನೇಳು ಕೋಟಿ ಸಾಲ ತಂದಿದ್ದು ಅದು ಒಂದು ವರ್ಷದಿಂದ ಇವತ್ತು ಬಿಡುಗಡೆ ನಾಳೆ ಬಿಡುಗಡೆ ಅಂದ್ಕೊಂಡು ಅಂದ್ಕೊಂಡು ಬಡ್ಡಿ ಎಲ್ಲ ಸೇರಿ ಇವತ್ತು ಇಪ್ಪತ್ತೈದು ಕೋಟಿ ಆಗಿದೆ ಅದನ್ನು ಕಟ್ಟದೆ ಹೋದರೆ ಕಂಗನಾ ತನ್ನ ಮನೆ ಮಠ ಕಳ್ಕೊಳ್ಬೇಕಾದಂತಹ ಸನ್ನಿವೇಶ ಎದುರಾಗಿದೆ ಅದರ ಜೊತೆಗೆ ಜಿ ಫಿಲಮ್ಸ್ ಮೇಲೂ ಸಹ ತೊಂಬತ್ತು ಕೋಟಿ ರೂಪಾಯಿಗಳ ಭಾರ ಇದೆ ಆ ಫಿಲಮಿಂದ ಈ ಕಾರಣಕ್ಕಾಗಿ ಕೋರ್ಟ್ಗೆ ಹೋದರು ಬೇಗ ನಮಗೆ ಸರ್ಟಿಫಿಕೇಟ್ ಕೊಡಿಸಿ ಅಂತ ಕೋರ್ಟಲ್ಲಿ ಅಲ್ಲಿ ವಾದ ಮಂಡನೆ ವಾದ ಸಮಯದಲ್ಲಿ ನಿಜವಾದ ಅಂಶಗಳು ಹೊರಗೆ ಬಂತು ಕಂಗನಾ ಇಷ್ಟು ದಿನ ಮಾಡ್ತಿದ್ದಂಥ ಆರೋಪಗಳಿಗೂ ಅಲ್ಲಿ ಝಿ ಫಿಲಮ್ಸ್ ಲಾಯರ್ ಮಾಡಿದಂಥ ವಾದಕ್ಕೂ ತದ್ವಿರುದ್ಧವಾಗಿತ್ತು ಜಿ ಫಿಲಮ್ಸ್ ಲಾಯರ್ ಹೇಳಿದ್ದು ಬಿಜೆಪಿ ತಡೀತಾ ಇದೆ ಬಿ ಜೆ ಪಿಗೆ ಇಷ್ಟ ಇಲ್ಲ ಈ ಫಿಲಮ್ ಈಗ ರಿಲೀಸ್ ಆಗೋದಕ್ಕೆ ಕಾರಣ ಹರಿಯಾಣದ ಚುನಾವಣೆಗಳು ಸಿಖ್ ಸಮುದಾಯದ ವಿರುದ್ಧ ಈ ಸಿನಿಮಾದಲ್ಲಿ ಸಾಕಷ್ಟು ಅಂಶಗಳಿದೆ ಹರಿಯಾಣದಲ್ಲಿ ಸಿಖ್ಖರ ಜನಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ ಅವರೆಲ್ಲರೂ ಕೂಡ ಸಿಟ್ಟು ಹಾಕ್ತಾರೆ ಆಲ್ರೆಡಿ ಸಿಟ್ಟಾಗಿದ್ದಾರೆ ಪಂಜಾಬ್ನಲ್ಲಿ ಸಿಟ್ಟಾಗಿದ್ದಾರೆ ದಳದಿಂದ ಹಿಡಿದು ಪಂಜಾಬ್ನ ಮುಖ್ಯವಾದ ಧಾರ್ಮಿಕ ಸಂಘಟನೆಗಳು ಎಲ್ಲವೂ ಸಹ ಈ ಸಿನಿಮಾ ವಿರುದ್ಧ ನಿಂತ್ಕೊಂಡಿದ್ದಾವೆ ಅದರ ಜೊತೆ ಜೊತೆಗೆ ಕಂಗನಾ ರನತ್ ತನ್ನ ವಿಷಯದ ನಾಲಿಗೆಯಿಂದ ರೈತರನ್ನು ಸಾಕಷ್ಟು ನಿಂದಿಸಿದ್ದಾರೆ ಅವ ರೈತರು ಸಹ ಈ ಸಿನಿಮಾ ವಿರುದ್ಧ ಇದ್ದಾರೆ ಕಂಗನ ವಿರುದ್ಧ ಇದ್ದಾರೆ ಯಾವ ಮಟ್ಟಕ್ಕೆ ಸಿಟ್ಟಿದೆ ಅಂದರೆ ಸಿ ಐ ಎಸ್ ಎಫ್ ಕಾನ್ಸ್ಟೇಬಲ್ ಕುಲ್ವಿಂದರ್ ಕೌರ್ ಅನ್ನುವಂತಹ ಕಾನ್ಸ್ಟೇಬಲ್ ಕಂಗನಾ ರನಾಥ್ಗೆ ಏರ್ಪೋರ್ಟಲ್ಲಿ ಸುರಕ್ಷತೆ ಕೊಡ್ತಾ ಇದ್ದಂತಹ ಅವರು ಕಪಾಳ ಮೋಕ್ಷ ಮಾಡ್ತಾರೆ ಆ ಮಟ್ಟಕ್ಕೆ ಸಿಖ್ ಕಮ್ಯುನಿಟಿಯಲ್ಲಿ ಕಂಗನಾರನಾಥ್ ರೈತರ ಬಗ್ಗೆ ಅಷ್ಟು ನೀಚವಾಗಿ ಮಾತಾಡಿರುವಂಥದ್ದು ಅಷ್ಟು ಟೀಕಾತ್ಮಕವಾಗಿ ಮಾತಾಡಿರುವಂಥದ್ದು ಕಚ್ಚಡ ಮಾತುಗಳೇ ಮಾತಾಡಿರೋದು ಕಂಗನಾರನಾಥ್ ಅಷ್ಟು ಸಿಟ್ಟಿದೆ ಅದರ ಜೊತೆ ಜೊತೆಗೆ ಸಿಖ್ ಸಮುದಾಯ ಸಂಪೂರ್ಣವಾಗಿ ಧಾರ್ಮಿಕವಾಗಿಯೂ ಸಹ ಈಗ ಸಿಟ್ಟನ್ನು ಹೊರಹಾಕ್ತಿದೆ ಆ ಕಾರಣಕ್ಕಾಗಿ ಬಿ ಜೆ ಪಿ ಈ ಸಿನಿಮಾ ಈಗ ರಿಲೀಸ್ ಆಗೋದು ಬೇಡ ಅಂತ ಪಟ್ಟು ಹಿಡಿದು ಕೂತಿದೆ ಸೆನ್ಸರ್ ಬೋರ್ಡ್ಗೆ ಪ್ರೆಷರ್ ಆಗ್ತಿದೆ ಸರ್ಟಿಫಿಕೇಟ್ ಕೊಡಬೇಡಿ ಈಗ ಅಂತ ಹರಿಯಾಣ ಚುನಾವಣೆ ಮುಗಿಯೋವರೆಗಾದರೂ ಅದು ರಿಲೀಸ್ ಆಗಬಾರ್ದು ರಿಲೀಸ್ ಆದರೆ ಬಿ ಜೆ ಪಿಗೆ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಝೀ ಫಿಲಮ್ಸ್ನ ಲಾಯರ್ ಝೀ ಫಿಲಮ್ಸ್ನ ಲಾಯರ್ ಅಂದರೆ ಎಮರ್ಜೆನ್ಸಿ ಸಿನಿಮಾ ಕಂಗನಾ ರನತ್ನ ಏನು ಎಮರ್ಜೆನ್ಸಿ ಸಿನಿಮಾ ಇದೆಯಲ್ಲ ಅದರ ಪ್ರೊಡ್ಯೂಸರ್ಸ್ ನೇಮಿಸಿರುವಂತಹ ಲಾಯರ್ ಕೋರ್ಟಲ್ಲಿ ಮಾತಾಡ್ತಿದ್ದಾರೆ ಆಗ ಜಡ್ಜ್ ನೇರವಾಗಿ ಕೇಳ್ಬಿಟ್ರು ಅಂದರೆ ಬಿ ಜೆ ಪಿನೇ ಇದನ್ನ ತಡೀತಾ ಇದೆಯಾ ಈ ಸರ್ಕಾರವೇ ತಡಿತಾ ಇದೆಯಾ ಕಂಗಣ ರಾನತ್ ಅವರ ಪಕ್ಷವೇ ತಡೀತಾ ಇದೆಯಾ ಅಂತ ಜಡ್ಜ್ ಕೇಳಿದಾಗ ಆ ಲಾಯರ್ ನೇರವಾಗಿ ಒಂದು ಪದದಲ್ಲಿ ಉತ್ತರ ಕೊಟ್ಟಿದ್ದು ಹೌದು ಬಿ ಜೆ ಪೇ ತಡಿತಾ ಇರೋದು ಹರಿಯಾಣ ಚುನಾವಣೆ ಹಿನ್ನೆಲೆಯಲ್ಲಿ ತಡಿತಾ ಇದೆ ಸೊ ಅಲ್ಲಿಗೆ ಕಂಗಣ ರಾನತ್ ಕಟ್ಕೊಂಡು ಬಂದಂತಹ ಸುಳ್ಳಿನ ಕೋಟೆ ಏನಿತ್ತಲ್ಲ ಎಮರ್ಜೆನ್ಸಿ ಸಿನಿಮಾ ಕುರಿತಾಗಿ ಅದು ಒಂದೇ ಏಟಿಗೆ ಕುಸ್ತೋಯಿತು ನಿನ್ನೆ ಕೋರ್ಟಲ್ಲೇ ಕುಸ್ತೋಯ್ತು ಜಡ್ಜ್ ಮುಂದೆನೇ ಕುಸ್ತೋಯಿತು ಹೋಯ್ತು ಈಗೇನಿದ್ರು ಸರ್ಕಾರ ಒಪ್ಪಬೇಕು ಬಿ ಜೆ ಪಿ ಒಪ್ಪಬೇಕು ಆವಾಗಲೇ ಅದು ರಿಲೀಸ್ಗೆ ಸರ್ಟಿಫಿಕೇಟನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಲ್ಲಿಯವರಿಗೆ ಎಮರ್ಜೆನ್ಸಿ ಸಿನಿಮಾ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ ಆದರೆ ಕಂಗನಾ ರನತ್ ಇಷ್ಟು ದಿನ ಇಷ್ಟು ತಿಂಗಳು ಅದನ್ನು ವಿರೋಧ ಪಕ್ಷಗಳ ತಲೆಗೆ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ತಲೆಗೆ ರಾಹುಲ್ ಗಾಂಧಿ ತಲೆಗೆ ಕಟ್ಟುವಂತಹ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದರು ಈಗ ಹೊರಗೆ ಬಿದ್ದಿದೆ ಇದು ಬಿ ಜೆ ಪಿ ಬೆಂಬಲಿತ ಸಿನಿಮಾ ನಟರು ನಟಿಯರು ನಿರ್ಮಾಪಕರು ನಿರ್ದೇಶಕರುಗಳ ನಿಜವಾದ ಬಂಡವಾಳ ದ್ವೇಷ ಬಿತ್ತಿ ಅದರ ಮೂಲಕ ದುಡ್ಡು ಮಾಡ್ಕೋಬೇಕು ಅಂತ ಕಾಶ್ಮೀರ್ ಫಿಲಮ್ಸ್ ಅಂತ ಒಂದು ಮಾಡಿದ್ರು ನಾನ್ನೂರು ಐನೂರು ಕೋಟಿ ಬಾಚ್ಕೊಂಡೋದ್ರು ಸುಳ್ಳು ಹೇಳಿ ದ್ವೇಷ ಬಿತ್ತಿ ದ ಕೇರಳ ಸ್ಟೋರಿ ಅಂತ ಮಾಡಿದ್ರು ಅಲ್ಲೂ ಒಂದಷ್ಟು ದುಡ್ಡು ಮಾಡಿದ್ರು ಅದು ಬ ಅಪ್ಪಟ ಸುಳ್ಳು ಕೋರ್ಟೆ ಹೇಳ್ತು ಇದು ಸುಳ್ಳು ಆರಂಭದಲ್ಲಿ ಹಾಕಿ ಇದು ಕಾಲ್ಪನಿಕ ಕಥೆ ಅಂತ ಹೇಳ್ತು ಆರಂಭದಲ್ಲಿ ಕಾಲ್ಪನಿಕ ಕತೆ ಅಂತನ ಹಾಕ್ಲಾಯ್ತು ಆದ್ರೆ ನರೇಂದ್ರ ಮೋದಿ ಆದಿಯಾಗಿ ಪ್ರಧಾನಿ ಆದಿಯಾಗಿ ಬಿ ಜೆ ಪಿ ಎಲ್ಲರೂ ಆದರೂ ಪ್ರಮೋಷನ್ ಮಾಡಿದ್ರು ಕೋರ್ಟ್ ಯಾವ ಫಿಲಮನ್ನು ನೀವು ಸುಳ್ಳು ಮಾಹಿತಿ ಹೇಳಿದಿರಿ ಇದು ಕಾಲ್ಪನಿಕ ಅಂತ ಹಾಕಿ ಅಂತ ಹೇಳಿತ್ತು ಆ ಸಿನಿಮಾ ಅದನ್ನು ನಿಜವಾಗ್ಲೂ ನಡೆದಿದೆ ಅನ್ನೋ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಸೇರಿದಂತೆ ಬಿ ಜೆ ಪಿ ನಾಯಕರು ಅದನ್ನು ಪ್ರಮೋಷನ್ ಮಾಡಿದ್ರು ಆ ಲಾಲಸೆಯಲ್ಲಿ ಒಂದು ಕಡೆ ಕಂಗನಾ ಇನ್ನೊಂದು ಕಡೆ ಅಕ್ಷಯ್ ಕುಮಾರ್ ನಿರಂತರವಾಗಿ ದ್ವೇಷ ಬಿತ್ತುವಂತಹ ಸಿನಿಮಾಗಳನ್ನು ಮಾಡಿ ದುಡ್ಡು ಮಾಡೋಣ ಅಂತ ನೋಡಿದ್ರು ಆದರೆ ಇವರಿಗೆ ಅದು ಕೈ ಹಿಡಿಯಲಿಲ್ಲ ಕಂಗನಾ ಮಾಡಿದಂತಹ ಕಳೆದ ಆರು ಏಳು ಚಿತ್ರಗಳು ಮಾಕಡೆ ಮಲ್ಕೊಂಡ್ಬಿಡ್ತು ಎಷ್ಟು ಮಟ್ಟಕ್ಕೆ ಅಂದರೆ ಥಿಯೇಟ್ರುಗಳ ಕರೆಂಟ್ ಬಿಲ್ ಕಟ್ಟುವಷ್ಟು ಕೂಡ ಕಮ್ಮಿ ಅಲ್ಲಿಂದ ಕಲೆಕ್ಷನ್ ಆಗಿಲ್ಲ ಥಿಯೇಟ್ರ್ ಬಾಡಿಗೆ ಬಿಡಿ ಕರೆಂಟ್ ಬಿಲ್ ಕಟ್ಟೋಕ್ಕೂ ಆಗದಷ್ಟು ಕಡಿಮೆ ಕಲೆಕ್ಷನ್ ಅಲ್ಲಿಂದ ಆಗ್ತಾ ಬರ್ತಿದೆ ಆ ಹಿನ್ನೆಲೆಯಲ್ಲಿ ಆಕೆ ಸಿನಿಮಾಗಳು ಸಂಪೂರ್ಣವಾಗಿ ಧ್ವಂಸ ಆಗ್ತಾ ಹೋಯಿತು ಈ ಸಿನಿಮಾ ಕೂಡ ಈಗ ರಿಲೀಸ್ ಆಗೋದಕ್ಕೆ ಪಾತ್ರದಿಂದ ಕಾಯ್ತಿದ್ದಾರೆ ನಾನು ಹೇಳ್ತಾ ಇದ್ದೀನಿ ನಮ್ಮಂಥವ್ರು ಹೇಳ್ತಾ ಇದ್ದೀವಿ ದಯವಿಟ್ಟು ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟು ರಿಲೀಸ್ ಮಾಡಕ್ಕೆ ಬಿಟ್ರಪ್ಪ ಅದು ಒಂದು ದಿನ ಎರಡು ದಿನ ಓಡುತ್ತಷ್ಟೇ ಜನ ನೋಡೋಲ್ಲ ಸುಳ್ಳನ್ನು ನೋಡಲ್ಲ ದುಡ್ಡು ಕೊಟ್ಟು ಸುಳ್ಳು ನೋಡೋಲ್ಲ ಫ್ರೀಯಾಗಿ ಬರುತ್ತೆ ಅಂತ ರಾಜಕಾರಣಿಗಳ ಭಾಷಣಗಳನ್ನು ಟಿ ವಿಯಲ್ಲಿ ನೋಡ್ಬೋದೇನೋ ಆದರೆ ದುಡ್ಡು ಕೊಟ್ಟು ಸುಳ್ಳನ್ನು ದ್ವೇಷನ ಆ ಮಟ್ಟಕ್ಕೆ ನೋಡೋಲ್ಲ ಯಾವುದೋ ಒಂದು ಫಿಲಮ್ ಬೈ ಮಿಸ್ಟೇಕ್ ಹೋಗ್ಬಿಡುತ್ತೆ ಬೇರೆ ಫೋರ್ಸಲ್ಲಿ ಹೋಗ್ಬಿಡುತ್ತೆ ಆದರೆ ಕಂಗನಾಥ ಫಿಲಮ್ ಓಡಲ್ಲ ಆದರೆ ಬಿ ಜೆ ಪಿಯವರೇ ಅಡ್ಡುಗಾಲು ಹಾಕ್ಕೊತಿದ್ದಾರೆ ಆದರೆ ಜನಕ್ಕೆ ಸುಳ್ಳು ಹೇಳಾಗ್ತಿತ್ತು ಸೊ ಕೋರ್ಟಲ್ಲೇ ನಿನ್ನೆ ಅದು ಇದಾಗಿದೆ ನೋಡೋಣ ಯಾವಾಗ ರಿಲೀಸ್ ಆಗುತ್ತೆ ಒಂದು ದಿನ ಓಡುತ್ತಾ ಎರಡು ದಿನ ಓಡತ್ತಾ ಅಂತ ನೋಡ್ತಾಯಿರಿ ಸಮಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ